ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒನ್ ಡೇ ಝೊಮ್ಯಾಟೊ ಬ್ಲಾಗ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಫಾಲೋ ಮಾಡಿ, ನಿಮಗೂ ಎಲ್ಲ ಅರ್ಥ ಆಗುತ್ತೆ. ಇವತ್ತು ಒನ್ ಡೇ ಮಾಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಅಲಾರಾಮ್ ಬರುತ್ತೆ, ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಡ್ಬೇಕು. ರೆಸ್ಟೋರೆಂಟ್ ಹತ್ತಿರ ಹೋದ್ಮೇಲೆ ಈ ರೀಚ್ ಪಿಕಪ್ ಲೊಕೇಶನ್ ಅಂತ ಬರುತ್ತೆ, ಅದನ್ನು ಹೀಗೆ ಸರಿಸ್ಬೇಕು. ಅದಾದಮೇಲೆ ಆರ್ಡರ್ ರೆಡಿ ಇರುತ್ತೆ. ಎರಡು ಆರ್ಡರ್ ಇದೆ ನನಗೆ. ಆರ್ಡರ್ ರೆಡಿ ಇರುತ್ತೆ, ಆರ್ಡರ್ ಎರಡು ರೆಡಿ ಆದಮೇಲೆ ಎರಡು ಆರ್ಡರ್ ಪಿಕಪ್ ಅಂತ ಹೊಡಿಬೇಕು. ಪಿಕಪ್ ಅಂತ ಹೊಡೆದಾದಮೇಲೆ ಈ ರೀತಿ ಲೊಕೇಶನಲ್ಲಿ ಹೋಗಬೇಕು. ಕಸ್ಟಮರ್ ಲೊಕೇಶನ್ ತೋರಿಸುತ್ತೆ. ಕಸ್ಟಮರ್ ಲೊಕೇಶನಲ್ಲಿ ಪೂರ ಅವ್ರ ಮನೆ ತನ್ನ ತೋರಿಸಿರುತ್ತೆ. ಅಲ್ಲಿಗೆ ಹೋದ್ಮೇಲೆ ಈ ಥರ ಡ್ರಾಪ್ ರಿಲೀಚ್ ಲೊಕೇಶನ್ ಅಂತ ಬರುತ್ತೆ, ಅದು ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ಆರ್ಡರ್ ಡೆಲಿವರಿ ಅಂತ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಕಸ್ಟಮರ್ಗೆ ಕಾಲ್ ಮಾಡಬೇಕು. ಕಸ್ಟಮರ್ಗೆ ಕಾಲ್ ಮಾಡಿದ್ಮೇಲೆ ಕಸ್ಟಮರ್ ಬಂದರು, ಆಮೇಲೆ ಆನ್ಲೈನ್ ಪೇಮೆಂಟ್ ಆಗಿದೆಯೋ ಇಲ್ಲೋ ಅಂತ ನೋಡಬೇಕು. ನೋಡಿ ಕನ್ಫರ್ಮ್ ಆದರೆ ಡೆಲಿವರಿ ಆಗಿ ಮಾಡಬೇಕು. ನಿಮಗೆ ಈ ಆರ್ಡರ್ ಬಗ್ಗೆ ಏನು ಅನಿಸು ಅಂತ ಇದು ಕಮೆಂಟ್ಮೆಂಟ್ ಕೊಡಬೇಕು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲೂ ತಿಳಿಸ್ತೀನಿ. ಓಕೆ ಫ್ರೆಂಡ್, ನೀವು ಏನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.